ಸ್ನೇಹಿತರೆ ಈ ಸಾವಿನ ಸರಣಿಗಳು ಈ ಚಿತ್ರರಂಗಕ್ಕೆ ಬಿಡುವಂತೆ ಕಾಣ್ತಿಲ್ಲ ಒಂದು ಕಡೆ ಕೊರೋನಾ ಮತ್ತೊಂದು ಕಡೆ ಒಮಿಕ್ರಾನ್ ಇದರ ನಡುವೆ ಚಿತ್ರರಂಗದಲ್ಲಿ ಇದೀಗ ಅಲ್ಲೊಂದು ಇಲ್ಲೊಂದು ಚಿತ್ರ ಬಿಡುಗಡೆಯಾಗ್ತಿದೆ ಈ ಖುಷಿಯಲ್ಲಿರುವ ಚಿತ್ರರಂಗಕ್ಕೆ ಪುನೀತ್ ಅವರ ಸಾವು ಬರ ಸಿಡಿಲು ಬಡಿದಂತಾಯಿತು ಅದಾದ ಮೇಲೆ ನಟ ಶಿವರಾಮ್ ಅವರ ಸಾವು ಇದೀಗ ಅದೇ ಸಾಲಿಗೆ ಕನ್ನಡದ ಖ್ಯಾತ ನಟ ಹಾಗೂ ಛಾಯಾಗ್ರಾಹಕರು ಸಾವನ್ನಪ್ಪಿದ್ದಾರೆ ಹಾಗಾದರೆ ಯಾರಿದು ನಟ ಛಾಯಾಗ್ರಾಹಕ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಇನ್ನಾದರೂ ಈ ಸಾವಿನ ಸರಣಿಗಳು ನಿಲ್ಲಲಿ ಅಂತ ನೀವೂ ಕೂಡ ಬಯಸೋದಾದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೌದು ಇಂದು ಖ್ಯಾತ ಹಿರಿಯ ಛಾಯಾಗ್ರಾಹಕ ಹಾಗೂ ನಟ ಗೋಪಾಲಕೃಷ್ಣ ಮಹಾವೀರ್ ಜೈನ್ ಇಂದು ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ ಈ ಹಿನ್ನೆಲೆ ಮಹಾವೀರ್ ಜೈನ್ ಆಸ್ಪತ್ರೆ ವಿರುದ್ಧ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕಿವಿಯ ಶಸ್ತಚಿಕಿತ್ಸೆಗೆದ್ದು ಜೈನ್ ಆಸ್ಪತ್ರೆಗೆ ದಾಖಲಾಗಿದ್ದ ಗೋಪಾಲಕೃಷ್ಣ ಇದ್ದಕ್ಕಿದ್ದಂತೆ ಕೊನೆಯುಸಿರೆಳೆದಿದ್ಗಾರೆ ಗೋಪಾಲಕೃಷ್ಣ ಅವರು ಗಂಧದ ಗುಡಿ ಸೇರಿ ನೂರಾರು ಖ್ಯಾತ ಸಿನಿಮಾಗಳ ಕ್ಯಾಮೆರಾ ಅಸಿಸ್ಟೆಂಟ್ ಮತ್ತು ಸೈಡ್ ರೋಲ್ಗಳಲ್ಲಿ ಸೈಡ್ ಆಕ್ಟರ್ ಆಗಿ ಅಭಿನಯಿಸಿದ್ರು ಇವರು ಅಕ್ಟೋಬರ್ ಇಪ್ಪತ್ಮೂರರಂದು ಜೈನ್ ಆಸ್ಪತ್ರೆಗೆ ದಾಖಲಾಗಿದ್ದು ಇಪ್ಪತ್ತೆಂಟರಂದು ಗೋಪಾಲಕೃಷ್ಣ ಅವರಿಗೆ ಕಿವಿಯ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು ಶಸ್ತ್ರಚಿಕಿತ್ಸೆ ಬಳಿಕ ಅವರ ಸ್ಥಿತಿ ಗಂಭೀರವಾಗಿದ್ದು ಕೈಕಾಲು ಸ್ವಾಧೀನ ಕಳೆದುಕೊಂಡು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರು ್ ಈ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಕೋರೋದಾದ್ರೆ ತಪ್ಪದೆ ನಮ್ಮ ಕಮೆಂಟ್ ನಲ್ಲಿ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು